ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಬಿಜೆಪಿಯ ಸಿಕೆ ರಾಮಮೂರ್ತಿ ಚಟಾಪಟಿ 16 ಮತಗಳ ಅಂತರದಿಂದ ರೋಮಾಂಚಕವಾಗಿ ಗೆಲುವನ್ನ ಸಾಧಿಸಿದ್ದಾರೆ ರಾಮಮೂರ್ತಿ ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಬಿಜೆಪಿಯ ಸಿಕೆ ರಾಮಮೂರ್ತಿ ನಡುವೆ ಚಟಾಪಟಿ ಇತ್ತು 16 ಮತಗಳ ಅಂತರದಿಂದ ಈಗ ಗೆಲುವನ್ನ ಸಾಧಿಸಿದೆ ಬಿಜೆಪಿ ಜಯನಗರದಲ್ಲಿ ರಾಮಲಿಂಗಾರೆಡ್ಡಿ ಸೇರಿದಂತೆ ಎಲ್ಲರೂ ದೌರ್ಜನ್ಯ ಮಾಡಿದ್ರು ಕೋಟಿಗೆ ಹೋಗಲಿ ನಾನು ಕೋಟಿಗೆ ಹೋಗ್ತೀನಿ ಕಾಂಗ್ರೆಸ್ ನಾಯಕರ ವರ್ತನೆ ವಿರುದ್ಧ ಸಿಕೆ ರಾಮಮೂರ್ತಿ ಗರಂ ಆಗಿದ್ದಾರೆ ಇತ್ತ ಕಾನೂನು ಹೋರಾಟದ ಬಗ್ಗೆ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ರು ಮೂಲ ವಲಸಿಗ ಅನ್ನೋ ಭೇದ ಭಾವ ಕಾಂಗ್ರೆಸ್ ನಲ್ಲಿ ಇಲ್ಲ ಅನ್ನೋದಾಗಿ ಕೂಡ ಹೇಳಿದ್ರು ಕಾನೂನು ಹೋರಾಟ ಮಾಡಲೇಬೇಕು ಮಾಡ್ತೀವಿ ಇಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಶಾಮಿಲಾಗಿ ಇನ್ವ್ಯಾಲಿಡ್ ಆಗಿರತಕ್ಕಂತ ಮತಗಳನ್ನೆಲ್ಲ ಒಂದಸಲಿ ಇನ್ವ್ಯಾಲಿಡ್ ಅಂತ ಆದಮೇಲೆ ಮತ್ತೆ ಅದನ್ನ ವ್ಯಾಲಿಡ್ ಮಾಡಿದ್ದು ತಪ್ಪು ಅಂತ ಅಷ್ಟೇ ಇನ್ನೇನಿಲ್ಲ ಇವತ್ತು ಸಾಯಂಕಾಲ ಸಿಎಲ್ಪಿ ಮೀಟಿಂಗ್ ಇದೆ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಸರ್ ಈಗ ನೀವು ಮೂಲ ಕಾಂಗ್ರೆಸ್ಸಿಗರು ಪೋಸ್ಟಲ್ ಬ್ಯಾಲೆಟ್ ಇಂದ ಅದು ನಾವು ಗೆದ್ದಿರೋದು ಪೋಸ್ಟಲ್ ಬ್ಯಾಲೆಟ್ ನಾನೊಂದ್ಸಲಿ ಅರ್ಜಿ ಕೊಟ್ಟಿದ್ದೆ ಅರ್ಜಿ ಕೊಟ್ಟ ಮೇಲೆ ಮತ್ತೆ ಮತ ಎಣಿಕೆ ಮಾಡಿದ್ರು ಕೊನೆಯಲ್ಲಿ ಇದು ನಮ್ಮದಲ್ಲೇ ಸೌಮ್ಯಾರೆಡ್ಡಿ ಅವರು ಮತ್ತೆ ಅರ್ಜಿಯನ್ನು ಕೊಟ್ಟು ಇವರಿಗೆ ಇದು ಎಲೆಕ್ಷನ್ ಆಫೀಸರ್ಗೆ ರಿಟರ್ನಿಂಗ್ ಆಫೀಸರ್ಗೆ ಅವರೇ ಸ್ಪಷ್ಟವಾಗಿ ಚೆಕ್ ಮಾಡಿದ್ದಾರೆ ಇದರಲ್ಲಿ ಮೂರು ಸಲ ಆಗಿದೆ 16 ಮತ ಅಂತರದಲ್ಲಿ ನಾವು ಗೆದ್ದಿದ್ದೀವಿ ಅದು ಬಿಟ್ಟು ಏಕಾಏಕಿ ದೌರ್ಜನ್ಯ ಮಾಡೋದು ರಾಮಲಿಂಗ ರೆಡ್ಡಿ ಅವರು ಬಂದು ಒಳಗಡೆ ನುಗ್ಗಿ ಬಿ ಟಿ ಎಂ ಕ್ಷೇತ್ರದ ಒಬ್ಬರು ಎಮ್ ಎಲ್ ಎ ಪಕ್ಕದ ರೂಮಿಗೆ ಬಂದು ಜಯನಗರಕ್ಕೆ ಬಂದು ಮಾಡುವಂಥ ಏನಿದೆ ಆಗ ಹೊರಗಡೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಡಿ ಕೆ ಸುರೇ ಗೇಟ್ ಎಲ್ಲ ಒದ್ದು ಆಗ ಅಲ್ಲಿ ಆಚೆ ಕಡೆ ಗಲಾಟೆ ಮಾಡ್ತಾಯಿದ್ದಾರೆ ಒಳಗಡೆ ಏನು ರಾಮಲಿಂಗ ರೆಡ್ಡಿ ಅವ್ರ ಟೀಮ್ ಒಳಗಡೆ ಗಲಾಟೆ ಮಾಡ್ತಿದ್ದಾರೆ ಈ ದೃಷ್ಟಿಯಿಂದ ಏನು ಮತದಾರರು ಏನು ಓಟ್ ಹಾಕಿದ್ದಾರೆ ಅದನ್ನು ಅವರು ಪ್ರಜಾಪ್ರಭುತ್ವಕ್ಕೆ ಧಿಕ್ಕಾರವನ್ನು ಮಾಡ್ತಾಯಿದ್ರು ಇಲ್ಲ ಈಗ ನೋಡಿ ಈಗ ನೋಡಿ ಸಿ ಸಿ ಟಿ ವಿ ಅಲ್ಲೇ ಎಲ್ಲ ಕಡೆ ಸಿ ಸಿ ಟಿ ವಿ ಇದೆ ಕ್ಯಾಮ್ರಾಗಳಿದೆ ರಾಮಲಿಂಗ ರೆಡ್ಡಿ ಅವರು ಮಧ್ಯಾಹ್ನ 3:30 ಬಂದಿದ್ದು ರಾತ್ರಿ 9 ಗಂಟೆಗೆ ಅವ್ರು ಬರೋ ಅವಶ್ಯಕತೆ ಏನಿದೆ ನಾವು ಇವ್ರು ಯಾವಾಗ ಬಂದು ಗಲಾಟೆ ಮಾಡಿದ್ಬೇಕು ನಾವು ಫೋನ್ ಮಾಡಿ ಅವ್ರನ್ನ ಕರೆದ್ವಿ ಸರ್ ಹಿಂಗೆ ಬರಬೇಕು ಅಂತ ಆಮೇಲೆ ಪೊಲೀಸರು ಏನು ಮಾಡಿದ್ರು ರಾಮಲಿಂಗ ರೆಡ್ಡಿ ಅವ್ರನ್ನ ಆಚೆ ಕಳಿಸಿದ್ರು ಇವ್ರನ್ನ ಆಚೆ ಕಳಿಸಿ